ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು ನಾನೇ ಸೀನಿಯರ್ ಮೋಸ್ಟ್ ಈ ಸದನದಲ್ಲಿ 1983 ಇದ್ದೀನಿ ಅಂತ. ಆ್ಯಕ್ಚುಲಿ ಜಯಚಂದ್ರ ಈಸ್ ಅ ಸೀನಿಯರ್ ಮೋಸ್ಟ್, 1978 ಅವರು ಶಾಸಕರಾಗಿದ್ದಾರೆ. ಏನು ರೀ 78 ನೀವು ಶಾಸಕರಾಗಿರೋದು? ಈ ಸೀನಿಯರ್ ಟು ದ ಚೀಫ್ ಮಿನಿಸ್ಟರ್ ಆ್ಯಂಡ್ ಅದರ್ ಸೀನಿಯರ್ ಮಿನಿಸ್ಟರ್ಸ್ ಫ್ರಮ್ 78 ಈ ಇಸ್ ದಿ ದೇಶಪಾಂಡೆ ಅವರು 83 ಹಿರಿಯರು, ನಾವು ಭಾಳ ರೆಸ್ಪೆಕ್ಟ್ ಕೊಡ್ತೀವಿ. ಅವ್ರು ಕೂಡ ಗೊತ್ತಿದೆ. ದಿಲ್ಲಿಯಲ್ಲಿ ಹೋಗಿ ಅಲ್ಲಿ ಕರ್ನಾಟಕ ಭವನದಲ್ಲಿ ಇರಬೇಕಷ್ಟೇ, ಒಂದು ರೂಮಲ್ಲಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಪಾಪ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಿ? ಆ ದಿಲ್ಲಿ ಕ್ಲೈಮೇಟು, ಆ ವಿಪರೀತ ಚಳಿ, ವಿಪರೀತ ಬಿಸಿಲು. ಆಕ್ಚುಲಿ ಇಟ್ಸ್ ಎ ಪನಿಷ್ಮೆಂಟ್ ಪೋಸ್ಟಿಂಗ್ ಇದ್ದಾಗ ನಿಮಗೆ. ಬೊಮ್ಮಾಯಿ ಅವರೇ, ಯಾಕೆ ನೀವು ಒಪ್ಕೊಳ್ತೀರಾ? ನನಗಂತೂ ಆಶ್ಚರ್ಯ, ನೀವು ಒಪ್ಕೊಳ್ಳಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಅಲ್ಲ ಮುಖ್ಯಮಂತ್ರಿ, ನೀವು ಸ್ಪೀಕರ್ ಸ್ಥಾನನೇ ಒಪ್ಕೊಳ್ಳಲ್ಲವರಲ್ಲ, ಇದನ್ನ ಹೆಂಗೆ ಒಪ್ಕೊಂಡ್ರಿ? ನಿಜವಾಗ್ಲೂ ಕೂಡ ನನಗೆ ನಿಮ್ಮ ಬಗ್ಗೆ ನಿಜವಾಗ್ಲೂ ಕೂಡ ಬಹಳಷ್ಟು ಚಿಂತೆ ಕನಿಕರ ಆಗ್ತಾ ಇದೆ. ಈಗ ಈ ಬಿಲ್ಲಿಗೆ ಸಂಬಂಧಪಟ್ಟ ಚರ್ಚೆ ಆಗಲಿ. ಅಧ್ಯಕ್ಷರೇ, ಅಲ್ಲ ಅಧ್ಯಕ್ಷರೇ, ಒಂದು ನಿಮಿಷ, ನಾವು ಮಾಜಿಗಳಿದ್ದೀವಿ, ಪರಸ್ಪರ ಚರ್ಚೆ ಮಾಡಿದ್ರೆ ಟೈಮ್ ಹೋಗ್ತದೆ. ಬೊಮ್ಮಯ್ಯವರೇ, ಅಲ್ಲ ಒಂದೇ ನಿಮಿಷ, ಒಂದೇ ನಿಮಿಷ, ಒಂದೇ ನಿಮಿಷ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು ನಾನೇ ಸೀನಿಯರ್ ಮೋಸ್ಟ್ ಈ ಸದನದಲ್ಲಿ 1983 ಇದ್ದೀನಿ ಅಂತ. ಆ್ಯಕ್ಚುಲಿ ಜಯಚಂದ್ರ ಈಸ್ ಅ ಸೀನಿಯರ್ ಮೋಸ್ಟ್, 1978 ಅವರು ಶಾಸಕರಾಗಿದ್ದಾರೆ. ಏನು ರೀ 78 ನೀವು ಶಾಸಕರಾಗಿರೋದು? ಈ ಸೀನಿಯರ್ ಟು ದ ಚೀಫ್ ಮಿನಿಸ್ಟರ್ ಆ್ಯಂಡ್ ಅದರ್ ಸೀನಿಯರ್ ಮಿನಿಸ್ಟರ್ಸ್ ಫ್ರಮ್ 78 ಈ ಇಸ್ ದಿ ದೇಶಪಾಂಡೆ ಅವರು 83. ಒಂದು ನಿಮಿಷ ಕೇಳಿ, ನನಗೆಲ್ಲ ಗೊತ್ತಿದೆ. ಜಯಚಂದ್ರ ಅವರಿದ್ದಾಗ ನೀವು ಸೀನಿಯರ್ ಅಂತ ಹೇಳ್ತೀರ? ಹೌದು, ಅವರೇ ಸೀನಿಯರ್. 78 ದೇಶಪಾಂಡೆ ಅವರು ಸೀನಿಯರ್ ರೀ ಸರ್. ದೇಶಪಾಂಡೆ ಅವರು 83. ಈಗ ಪಾಟೀಲ್ ಮತ್ತು ಜಯಚಂದ್ರ, ಅಲ್ಲ ಜಯಚಂದ್ರ ಅವರು 78. ಆಕ್ಚುಲಿ ಇದ್ರ ಹಿಂದೆ ಎದ್ರ ಹಿಂದೆ 72 ಕೋಳಿಯವರು ಒಬ್ಬರು ಇದ್ರು, ಅವರು ಈ ಸದನಕ್ಕೆ ಬರಲಿಲ್ಲ. ಅದಾದಮೇಲೆ ಜಯಚಂದ್ರ 78 ಮೋಸ್ಟ್ ಸೀನಿಯರ್ ಮೋಸ್ಟ್ ಆಯ್ತು. ಎಂ ಐ ಪಾಟೀಲ್ ಅವರು ಹೇಳಿದ್ರು, ನಾವು ಸುಮ್ಮನಿದ್ವಿ. ಯಾಕೆ ಎಂ ಐ ಪಾಟೀಲ್, ಎಂ ಐ ಪಾಟೀಲ್ ಇದ್ದಾರ? 78 ಬ್ಯಾಚ್ ಎಂ ಐ ಪಾಟೀಲ್, 78 ಬ್ಯಾಚ್ ಎಂ ಐ ಪಾಟೀಲ್ ರೀ. ಹಾಂ 78 78 ಎಂ ಐ ಪಾಟೀಲ್ ರೀ. ಇವತ್ತು ಇದ್ರಲ್ಲ ಆಯ್ತು. ಈಗ ಅಲ್ಲ, ಅಂಥ ಸೀನಿಯರ್ಗೆ ನೀವು ದಿಲ್ಲಿ ಕಳಿಸ್ತೀರ ಹೆಂಗೆ? ಇಲ್ಲ, ದಿಲ್ಲಿಗೆ ಕಳಿಸುವಂತ ಉದ್ದೇಶ ಏನಂತಂದ್ರೆ, ಒಂದ್ ನಿಮಿಷ ಜ್ಞಾನೇಂದ್ರ ಅವರೇ, ಅಪ್ಪಾಜಿ ಅವರೇ, ಒಂದ್ ನಿಮಿಷ ಅಪ್ಪಾಜಿ ಅವರೇ, ನಾನು ದಿಲ್ಲಿ ರಿಪ್ರೆಸೆಂಟೇಟಿವ್ ಕೆಲಸ ಮಾಡಿದ್ದೀನಿ, ಅದಕ್ಕೆ ಹೇಳ್ತೀನಿ. ರೂಮ್ ಬೆಚ್ಚಗೆ ಮಾಡೋದು ಅವ್ರು ಹೇಳುವಂಥದ್ದು ನಿಜಾನೇ ಇಲ್ಲ ಅನ್ನೋದಿಲ್ಲ. ಆದರೆ ಒಂದು ಮಾತು, ಅದನ್ನು ಎದಕ್ಕೆ ಮಾಡ್ತಾರಪ್ಪ ಅಂತಂದರೆ, ಇಲ್ಲಿ ಮಂತ್ರಿಗಳು ಪದೇ ಪದೇ ದೌಡಾಡಿಸ್ಬಾರ್ದು ದಿಲ್ಲಿಗೆ ನೆಪ ಇಟ್ಕೊಂಡು. ಸೀನಿಯರ್ ಮನುಷ್ಯನ್ ಮಾಡೋದ್ರಿಂದ, ಒಂದ್ ನಿಮಿಷ ಹೇಳ್ತೀನಿ ಇದರ ಬಗ್ಗೆ ಚರ್ಚೆ. ಆದ್ರೆ ಎಲ್ಲರೂ ಅದನ್ನೇ ಮಾಡ್ತಾರೆ ಗೌಡ್ರೆ, ಎಲ್ಲರೂ ಒಪ್ಕೊಳ್ತಾರೆ. ಹಂಗಲ್ಲ, ಎಲ್ಲಾ ಮಂತ್ರಿಗಳ ಸ್ಟಾಫ್ ಅವರು, ಎಲ್ಲಾ ಮಂತ್ರಿಗಳ ಸ್ಟಾಫ್ ಅವರು, ಎಲ್ಲಾ ಮಂತ್ರಿಗಳು ತಗೊಂಡು ಎಲ್ಲಾದ್ರೂ ಅದನ್ನ ನಿಲ್ಲಿಸಬೇಕು. ದಿಲ್ಲಿಯಲ್ಲಿ ಒಬ್ಬ ಸೀನಿಯರ್ ಮಾಡ್ತಕ್ಕಂಥದ್ದು ಏನಿಲ್ಲ, ಮಂತ್ರಿಗಳು ದಿಲ್ಲಿಗೆ ಹೋಗಿ ಬೇರೆ ಸಲುವಾಗಿ. ಸರಿಗಾ